ವಿಜಯಪುರದ ರೀತಿಯಲ್ಲೇ ಧಾರವಾಡದಲ್ಲೂ ಕೂಡ ವಕ್ಫ್ ಆಸ್ತಿ ವಿಚಾರದಲ್ಲಿ ರೈತರಲ್ಲಿ ಗೊಂದಲ ಏರ್ಪಟ್ಟಿದೆ. ರೈತರ ಹೆಸರಿನಲ್ಲಿ ಇರುವ ಜಮೀನಿಗೆ ವಕ್ಫ್ ಹೆಸರನ್ನ ಸೇರ್ಪಡೆಗೊಳಿಸಲಾಗಿದೆ. ಪಹಣಿ ಪತ್ರದ ಕಾಲಂನಲ್ಲಿ 4ರಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಇದೇ ರೀತಿ ಹಲವು ರೈತರ ಜಮೀನಿನ ಪಹಣಿಯಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ವಕ್ಫ್ ಆಸ್ತಿ ಅಂತಾನೆ ಬಂದಿದೆ. 2017ರಲ್ಲಿ ಪಹಣಿಯಲ್ಲಿ ಇರಲಿಲ್ಲ, 19ರಲ್ಲಿ ವಕ್ಫ್ ಆಸ್ತಿ ಅಂತ ಇದು ನಮೂದಾಗಿದೆ. ಏನ್ ಕಾರಣ, ಏನ್ ಉದ್ದೇಶ ಅನ್ನುವಂತಹ ಪ್ರಶ್ನೆ. ವಿಜಯಪುರ ಬಳಿಕ ಧಾರವಾಡದಲ್ಲೂ ಕೂಡ ರೈತರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ. ರೈತರ ಹೆಸರಿನಲ್ಲಿ ಇರುವಂತಹ ಜಮೀನಿಗೆ ವಕ್ಫ್ ಹೆಸರು ಅನ್ನುವಂತಹ ಪಹಣಿಯನ್ನ ಕಂಡ ಕೂಡಲೇ ರೈತರು ಆತಂಕಗೊಂಡಿದ್ದಾರೆ. ಕಾಲಂ ನಂಬರ್ 4ರಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. 2017ರಲ್ಲಿ ಇರಲಿಲ್ಲ, 19ರಲ್ಲಿ ಆಗಲೇ ವಕ್ಫ್ ಆಸ್ತಿ ಅಂತ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಕೋಪವನ್ನ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಉಪ್ಪಿನ ಬೆಟಗೇರಿಯ ರೈತ ಪಹಣಿ ಪತ್ರವನ್ನ ಇಟ್ಕೊಂಡು ಈ ಗೊಂದಲಕ್ಕೆ ಸರ್ಕಾರ ಪರಿಹಾರವನ್ನ ಹುಡುಕಿಕೊಡ್ಬೇಕು, ನಮ್ಮ ಆಸ್ತಿ ನಮಗೆ ವಾಪಸ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಇದನ್ನ ವಕ್ಫ್ ನಿಯಂತ್ರಣಕ್ಕೆ ತೆಗೆದುಕೊಳ್ಬಾರ್ದು. ಇದೆಲ್ಲವೂ ಕೂಡ ವಿಜಯಪುರದಲ್ಲಿ ಜಮೀರ್ ಬಂದು ಒಂದು ಮೀಟಿಂಗ್ ಮಾಡಿದ ನಂತರದಲ್ಲಿ ಆಗಿರುವಂತಹ ಮೇಜರ್ ಬದಲಾವಣೆ ಅಂತ. ಈಗ ಎಲ್ಲ ರೈತರು ಕೂಡ ಈಗ ಒಂದ್ಸರಿ ತಮ್ಮ ಪಹಣಿನ ಚೆಕ್ ಮಾಡ್ಕೊಳ್ಳುವ ಪ್ರಕ್ರಿಯೆಗೆ ಹೋಗ್ತಾ ಇದ್ದಾರೆ. ಹಿಂಗೂ ನಮ್ಮ ಆಸ್ತಿ ಇದೇನಾದ್ರೂ ಮಾಡಿರಬಹುದಾ ಅಂತ. ಏನೂ ಮಾಹಿತಿ ಕೊಡಲಾರ್ದನ ಎಂಟ್ರಿ ಆಗೈತೆ. ಅದು ಎಂಟ್ರಿ ಆಗಿದ್ದನ್ನು ನಾವು ನೋಡೇ ಬರೀ ಒಂದು 5-6 ತಿಂಗಳಾತು. ಯಾಕಂದ್ರೆ ನಾವು ವೈಯಕ್ತಿಕೆಯಲ್ಲಿ ಬ್ಯಾಂಕಿಗೆ ಸಾಲ ಗೆಲ್ಲಕ್ಕೆ ಹೋಗಿಲ್ಲ, ಹಿಂಗಾಗಿ ನಾವು ನೋಡಿಲ್ಲ. ನಾವು ಈಗ ನೋಡಿದ ಮ್ಯಾಲೆ ಇವರು ನಮ್ಮ ತಮ್ಮಗಳದು ಅವರು ಬ್ಯಾಂಕಿನ ಸಾಲಕ್ಕೆ ಅದು ಹೋಗ್ಯಾರ, ಅವ್ರಿಗೆ ಅದನ್ನು ತೆಗಿಸ್ಕೊಂಡು ಬರ್ರಿ, ಸಾಲ ಕೊಡ್ತೀವಿ ಅದು ಇದು ಅಂತ ಅವ್ರಿಗೆ ಹೇಳಿದ್ರು ಅವರು. ಅದು ಆಮೇಲೆ ನನಗೆ ಉತ್ತಾರ ತೋರಿಸಿದ್ರು. ಉತ್ತಾರ ತಗ್ಸಿದಾಗ ಋಣಗಳು ಕಾಲಮ್ ಅಂತ ಇರ್ತೈತ್ರಿ ಅಲ್ಲಿ. ಅಲ್ಲಿ ಋಣಗಳು ಕಾಲಮ್ನಾಗ ನಾವು ಹೊಲದ ಮೇಲೆ ಸಾಲ ತೆಗ್ಸಿದ್ದೀವಿ ಅಂತಂದ್ರೆ ಭೋಜಾ ಅಂತೇಳಿ ಯಾವ ಬ್ಯಾಂಕ್ನಾಗ ತೆಗ್ಸಿರ್ತೇವೆ ಅದ್ರ ಹೆಸರು ಕುಂತಿರ್ತೈತ್ರಿ. ಬಟ್ ನಾವು ಯಾವುದೇ ಸಾಲ ತೊಗೊಂಡಿಲ್ಲ, ತೊಗೊಂಡಿದ್ರು ಅದನ್ನು ಆ ಟೈಮಿಗೆ ತೀರಿಸಿ ಅದರೆಲ್ಲ ಕ್ಲಿಯರ್ ಮಾಡ್ಕೊಂಡೇವಿ. ಆ ಜಾಗದಾಗ ಸದರ ಆಸ್ತಿಯು ವಕ್ ಆಸ್ತಿಗೆ ಒಳಪಟ್ಟಿದೆ ಅಂತೇಳಿ ಬಂದು ಕುಂತೈತ್ರಿ ನಮ್ಮ ಆಸ್ತಿಗೆ. ಈ ಆಸ್ತಿ ನಮ್ಮದು ಪಿತ್ರಾಜಿತ ಆಸ್ತಿ ರೀ ಇದು. ನಮ್ಮ ಅಜ್ಜ ಮುತ್ತಜ್ಜ ಯೂಸ್ ಮಾಡ್ಕೊಂತ ಬಂದಿದ್ದು ಈಗ ನಮ್ಮ ಮೊಮ್ಮಕ್ಕಳು ಯೂಸ್ ಮಾಡಾಕತ್ತೇವೆ. ಈ ಆಸ್ತಿ ಒಳಗೆ ನಾವು ಯಾವುದೇ ಮುಸ್ಲಿಂ ಸಮುದಾಯಕ್ಕೆ ಆತು ಅದಕ್ಕೆ ಆತು ನಾವು ದಾನನೂ ಮಾಡಿಲ್ಲ, ಕೊಟ್ಟಿಲ್ಲ. ಆದರೂ ಅದು ನಮ್ಮ ನಾವು ಪಕ್ಕ ಹಿಂದೂ ಲಿಂಗವಂತರ ನಾವು. ಅದು ವಕ್ಫ್ ಆಸ್ತಿಗೆ ಒಳಪಟ್ಟಿದೆ ಅಂತೇಳಿ ಅದನ್ನು ನೋಡಿದ ಅದು 2019ರೊಳಗೆ ಎಂಟ್ರಿ ಆಗೈತಿ. 2020ರಾಗ ನೋಡಿದೀವಿ ನಾವು ಅದನ್ನು. ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಚೆಕ್ ಮಾಡಿದಾಗ ಅವರು ನಮಗೆ ಒಂದಷ್ಟು ಉತ್ತರ ಕೇಳಿದರು. ಏನು ಪ್ರಶ್ನೆ ಕೇಳಿದರು, ಇದು ನೀವೇನು ಮುಸ್ಲಿಮ ಅಥವಾ ನೀವು ಯಾರಿಗಾರ ದಾನ ಮಾಡಿದ್ರ ಇಲ್ಲ ಯಾವುದಾದ್ರೂ ಮುಸ್ಲಿಮದ ಆಸ್ತಿನ ನೀವು ತೊಗೊಂಡಿದ್ರಾ ಅಂತ ಕೇಳಿದರು. ನಾವು ಯಾವುದೇ ಮುಸ್ಲಿಂ ಆಸ್ತಿನ ತೊಗೊಂಡಿಲ್ಲ, ಇದು ನಮ್ಮದು ಪಿತ್ರಾಜಿತ ಆಗಿ ಬಂದಿದ್ದ ಆಸ್ತಿ ಐತಿ. ಅದು ಇದರೊಳಗೆ ಅದು ಯಾವ ಥರ ಎಂಟ್ರಿ ಆಯ್ತು ನನಗೆ ಗೊತ್ತಿಲ್ಲ. ಬಟ್ ಇವತ್ತಿನ ದಿವಸ ವಕ್ಫ್ ಬೋರ್ಡ್ಗೆ ಹೊನ್ನಾಡ ಆಸ್ತಿ 1445 ಎಕರೆ ವಕ್ಫ್ ದಾಖಲೆ ಪ್ರಕಾರ 1200 ಎಕರೆ 1000 ಎಕರೆ 1200 ಎಕರೆ ಹೇಳ್ತಾ ಇರೋದು ಸತ್ಯಕ್ಕೆ ದೂರ ಆದಂತ.